ಖಂಡಿತ ಅದಕ್ಕೆಲ್ಲ ಇವತ್ತು ವೇದಿಕೆ ಮೇಲೆ ಬಂದಿರೋದು ಎಲ್ರಿಗೂ ನಮಸ್ತೆ ಆ್ಯಂಡ್ ಇವತ್ತು ಈ ಲುಕ್ಸ್ ಆ್ಯಕ್ಚುಲಿ ಹೇಳಲೇಬೇಕು ನಮ್ಮೆಲ್ರಿಗೂ ನವೀನ್ ಶಂಕರ್ ಅವ್ರ ತಂಗಿ ಮದುವೆನಲ್ಲಿ ಇಳ್ಕಲ್ ಸ್ಯಾರಿನ ಗಿಫ್ಟ್ ಮಾಡಿದರು ಅವರ ಕಲ್ಚರ್ನ ನಮ್ಮವ್ರಿಗೂ ತಲುಪ್ಸಿದ್ರು ಅದು ಅವನ ಗೆಸ್ಚರ್ ಹಾಗಾಗಿ ಇವತ್ತು ನಮ್ಮ ಸಪೋರ್ಟ್ನ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಇವತ್ತು ಈ ಸ್ಯಾರಿನ ಹಾಕೊಂಡು ಆ್ಯಂಡ್ ಈ ಪ್ಲ್ಯಾನ್ ಬಟ್ ಎಲ್ಲರೂ ಹಾಕೊಳ್ಳೋಣ ಅಂತ ಬಟ್ ಫೈನಲಿ ಆಗಲಿಲ್ಲ ಎಲ್ರಿಗೂ ಸೊ ಯಾ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ನಮಸ್ತೆ ಆ್ಯಂಡ್ ನಂದು ಒಂದು ಬಳಗ ಇದೆ ಇಂಡಸ್ಟ್ರಿನಲ್ಲಿ ಅಂತಂದರೆ ಇದು ಇವತ್ತು ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ನವೀನ್ ಶಂಕರ್ ಆ್ಯಂಡ್ ಗ್ಯಾಂಗ್ ಈಸ್ ರೂಮೇಟ್ಸ್ ಈಸ್ ಫ್ರೆಂಡ್ಸ್ ಈಸ್ ಫಿಲ್ಮ್ ಫೆಟರ್ನಿಟಿ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಹೆಮ್ಮೆ ಎಂದು ಹೇಳಿಕೊತೀನಿ ನಂದು ಒಂದು ಬಳಗ ಇದೆ ಅಂತ ತುಂಬ ಖುಷಿಯಾಗುತ್ತೆ ಈ ವೇದಿಕೆ ಅದೇ ಸಿನಿಮಾ ಮಾಡಿರಲಿಲ್ಲ ಮಾಡಿಲ್ಲ ಅಂದರೂ ಸ್ನೇಹ ಇವತ್ತು ಈ ವೇದಿಕೆವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ ನವೀನ್ ಶಂಕರ್ ಅವ್ರ ಪರ್ಫಾಮೆನ್ಸ್ ಯಾವಾಗಲೂ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ತುಂಬ ಜಲಸ್ ಆಗುತ್ತೆ ಯಾವಾಗ ನಾವು ಅಷ್ಟು ಇಂಟೆನ್ಸಿಟಿ ತೊಗೊಂಬರೋದು ಸ್ಕ್ರೀನ್ ಮೇಲೆ ಅಂತ ಪಫಾಮೆನ್ಸ್ ಅಂತ ಹೇಳಿದಾಗ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ವಿಶ್ ಮಾಡ್ತೀವಿ ಬಟ್ ಅದರಿಂದ ಇರೋ ಒಂದು ಇದೆಯಲ್ಲ ತುಂಬ ದೊಡ್ಡದು ಸೇ ಇಟ್ ಲೈಕ್ ಒಂದು ಸಿನಿಮಾದ ಸ್ಕ್ರಿಪ್ಟ್ ಒಂದು ಹಂಡ್ರೆಡ್ ಪೇಜಸ್ ಇದೆ ಅಂತಂದರೆ ಅವನ ಒಂದು ವರ್ಕ್ ಪ್ರೊಸೆಸಲ್ಲಿ ಒಂದು ವರ್ಕ್ ಸ್ಕ್ರಿಪ್ಟ್ ಒಂದು ಥೌಸಂಡ್ ಪೇಜಸ್ ಇರುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಅಷ್ಟು ಬ್ಯಾಕ್ ಸ್ಟೋರೀಸ್ ಮಾಡ್ಕೋತಾನೆ ಆ ಪ್ರಿಪ್ರೇಷನ್ಸ್ ಎಕ್ಸ್ಟ್ರೀಮ್ ಆ ಇಂಟೆನ್ಸಿಟಿ ಬರಬೇಕಂದ್ರೆ ಅದರಿಂದ ದೊಡ್ಡ ಹೋರಾಟವೇ ಇದೆ ಒಂದು ಯಾವಾಗಲೂ ಹೇಳ್ತಿರ್ತೀನಿ ಸ್ಕ್ರಿಪ್ಟ್ಸ್ನ ಶೇರ್ ಮಾಡು ನಾವು ಸ್ವಲ್ಪ ಕಲ್ಯಾಣ ಸ್ವಲ್ಪ ನಿನ್ನಿಂದ ಅಂತ ಅದನ್ನು ಪ್ರಿಸರ್ವ್ ಮಾಡು ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಅದೊಂದು ಗ್ರಂಥ ಥರನೇ ಇರುತ್ತೆ ಆ್ಯಂಡ್ ಅವ್ನು ಯಾವುದೇ ಪಾತ್ರ ಮಾಡಿದ್ರು ನೆಕ್ಸ್ಟ್ ಆ ಪಾತ್ರದಲ್ಲಿ ಬೇರೆ ಯಾರೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಪಾತ್ರನ ನಿಭಾಯಿಸಿರ್ತಾನೆ ಅಷ್ಟು ಕೆಪಾಸಿಟಿ ಇದೆ ಅಷ್ಟು ಕ್ಯಾಪ್ಟಿವೇಟಿಂಗ್ ಪರ್ಫಾರ್ಮೆನ್ಸ್ ಅವನು ಆ್ಯಂಡ್ ಅವನ ಹಾರ್ಡ್ ವರ್ಕ್ಗೇನಾದ್ರೂ ನಿಜವಾಗ್ಲೂ ಒಂದು ಮುಖ ಅಂತ ಇದ್ದಿದ್ರೆ ಅದು ನವೀನ್ ಶಂಕರ್ ಅಂತ ಹೇಳ್ತೀನಿ ಈ ಸಿನಿಮಾ ಕ್ಷೇತ್ರಪತಿ ಸಿನಿಮಾ ನನಗೆ ಟ್ರೈಲರ್ ನೋಡಿ ತುಂಬ ತುಂಬ ಇಷ್ಟ ಆಯಿತು ಈ ಥರ ಒಂದು ಸೋಷಲ್ ಕನ್ಸನ್ ಇರೋವಂಥ ಒಂದು ಸಿನಿಮಾನ ಇಷ್ಟು ಮಾಸ್ ಅಪೀಲಾಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗಿನ ಟೈಮ್ಗೆ ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ ಅರ್ಚನವ್ರು ಹೇಳ್ತಾರೆ ಟೀಸರಲ್ಲಿ ಏನೋ ಬರುತ್ತೆ ಅದನ್ನು ನಾವು ಬೇರೆ ಥರ ಏನಾದರೂ ಈ ಸಿನಿಮಾಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳೋದಾದರೆ ಒಂದು ಸಿನಿಮಾದ ಗೆಲುವು ಬರೀ ಸಿನಿಮಾದಾಗಿರೋಲ್ಲ ಒಂದು ಸಮಾಜದಾಗಿರತ್ತೆ ಸೊ ಈ ಸಿನಿಮಾಗೆಲ್ಲಿ ಆ ಸಮಾಜಕ್ಕೆ ಒಂದು ಗೆಲುವು ಸಿಗಲಿ ನಾನು ರೈತರ ಮಗಳೇ ಆ ಕಷ್ಟಗಳು ಗೊತ್ತು ನನ್ನ ತಾತ ಮಾಡ್ತಿದ್ರು ನನ್ನ ತಂದೆ ಮಾಡ್ತಿದ್ರು ಬಟ್ ಈ ಜನ್ರೇಷನ್ ಅಗ್ರಿಕಲ್ಚರ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಬಿಕಾಸ್ ಏನಕ್ಕೆ ಅಂತ ನಮ್ಮೆಲ್ರಿಗೂ ಗೊತ್ತು ಬಟ್ ಅದ್ರ ಬಗ್ಗೆ ಇನ್ನೂ ಪ್ಯಾಷನ್ ಉಳಿಸ್ಕೊಂಡು ಅದ್ರ ಬಗ್ಗೆ ಸಿನಿಮಾ ಮಾಡಿರೋದಕ್ಕೆ ನಮ್ಮ ಅಕ್ಷೇತ್ರಪದಿಯ ಡೈರೆಕ್ಟರ್ಗೆ ಥ್ಯಾಂಕ್ ಯು ಈ ಥರ ಸೋಷಿಯಲ್ ಕಾನ್ಸನ್ಸ್ ತುಂಬ ಇಂಪಾರ್ಟೆಂಟ್ ಸಿನಿಮಾಗಳಿಗೆ ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನಿಂತು ಮೊದಲನೇ ಸಾಲಲ್ಲಿ ನೋಡಿದ್ರೆ ಅವನ ಫ್ರೆಂಡ್ಸ್ ಆಗಿ ಐ ಥಿಂಕ್ ಓವರ್ ನಾವು ಇವತ್ತೆಲ್ಲರೂ ಆ್ಯಕ್ಟ್ರೆಸ್ಗಳಿಗಿನ ಹೆಚ್ಚಾಗಿ ಅವ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಬಂದಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಅದನ್ನು ಅವ್ನು ಸಂಪಾದನೆ ಮಾಡಿದ್ದಾನೆ ಈ ವೇದಿಕೆ ಮುಖಾಂತರ ಹೀಗೆ ಒಳ್ಳೇದಾಗ್ತಾನೆ ಇರಲಿ ಎಲ್ಲ ಗಡಿನ ಮೀರಿ ಒಬ್ಬ ನಟನಾಗಿ ಅವ್ನು ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ ಮೇಕ್ ಆಲ್ ಆಫ್ ಅಸ್ ಪ್ರೌಡ್ ನವೀನ್ ಆ್ಯಂಡ್ ಧನಂಜಯ್ ಸರ್ ವಶಿಷ್ಠ ಸರ್ ಸತೀಶ್ ನಿನಾಸಂ ಸರ್ ಹಾಗೆ ಡಾಕ್ಟರ್ ನಾಗಭೂಷಣ್ ಅವರು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಟುಡೇ ನಿಮ್ಮ ಸ್ನೇಹಕ್ಕಾಗಿ ಇಟ್ ಮೀನ್ಸ್ ಅ ಲಾಟ್ ಟು ಕ್ಷೇತ್ರಪತಿ ಸಿನಿಮಾ ಅದು ಯಾವುದೇ ಸಿನಿಮಾ ಹೀಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಗೋಲ್ಸ್ನ ಇರಿ ಪ್ರತಿ ಸಿನಿಮಾಗೂ ಪ್ರತಿ ಕಲಾವಿದರ ಜೊತೆಗೆ ಬಂದು ನಿಂತು ಗೆಲ್ಸೋದು ತುಂಬ ಮುಖ್ಯ ನಮ್ಮ ಇಂಡಸ್ಟ್ರಿಗೆ ಈ ಥರದ ಗೆಲುವುಗಳು ತುಂಬ ಮುಖ್ಯ ಸೊ ಈ ಸಿನಿಮಾ ಗೆಲ್ಲೋದ್ರಿಂದ ಪ್ರಾಬ್ಲಮ್ ಮುಂದೆ ಇನ್ನಷ್ಟು ಕೆಲವು ಸೆನ್ಸಿಬಲ್ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ ಆ ಅವಕಾಶ ಹಾಗೂ ಆ ಥರದ ಕೆಲಸಗಳು ಹೆಚ್ಚು ಆಗಲಿ ಹೆಚ್ಚು ಸಪೋರ್ಟ್ ನಿಮ್ಮಿಂದ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಶ್ರೀಕಾಂತ್ ಸ ಆಲ್ ದ ಬೆಸ್ಟ್ ಆ ಜರ್ನಿ ನಾನು ತುಂಬ ಕ್ಲೋಸ್ ಆಗಿ ನೋಡಿದ್ದೀನಿ ಈ ಸಿನಿಮಾ ಗೆಲುವು ನಿಮಗೆಷ್ಟು ಮುಖ್ಯನೋ ಹಾಗೆ ಇಂಡಸ್ಟ್ರಿಗೂ ತುಂಬ ಮುಖ್ಯ ನಿಮ್ಮ ಗೆಲುವು ನಮ್ಮ ಗೆಲುವು ಕೂಡ ಸೊ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆಲ್ಲಿ ಎಲ್ಲರಿಗೂ ಇನ್ನೂ ಎಷ್ಟು ಎನರ್ಜಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಇಡೀ ತಟ್ಟ ಕ್ಷೇತ್ರಪತಿ ತಂಡಕ್ಕೆ ಆಲ್ ದ ಬೆಸ್ಟ್ ಆಲ್ ದ ಕಾಸ್ಟ್ ಆ್ಯಂಡ್ ಕ್ರಿಯೂ ಟೆಕ್ನಿಷಿಯನ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಮೈ ಬೆಸ್ಟ್ ವಿಶಸ್ ಆರ್ ಆಲ್ವೇಸ್ ವೆತ್ ಯೂ ಥ್ಯಾಂಕ್ ಯು